ಅದರಲ್ಲೂ ಇತಿಹಾಸ ಏನಪ್ಪ ಅಂದರೆ ಈ ದೊಡ್ಡ ಬಸವಣ್ಣನಿಗೆ 800 ವರ್ಷಗಳ ಇತಿಹಾಸದಲ್ಲಿ ಯಾವತ್ತೂ ಬೆಣ್ಣೆ ಅಲಂಕಾರ ಆಗಿರಲಿಲ್ಲ. 2004 ನಮ್ಮ ಸಂಘ ಸಂಸ್ಥೆ ಏನಿದೆ ಅದರಿಂದ ಪ್ರತಿಯೊಬ್ಬರೂ ಹೋಗಿ ಕೇಳಿಕೊಂಡು ಬಂದು ಆ ಒಂದು 750 ಕೆಜಿಗಳಷ್ಟು ಬೆಣ್ಣೆ ಇಡಿಸ್ತು. ಸುಮಾರು 800 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತೊಂದಲ್ಲ. ಅದರಲ್ಲೂ ವಿಶೇಷ ಅಂದರೆ ನಮ್ಮ ಬಸವನಗುಡಿ ಫ್ರೆಂಡ್ಸು ಅಂದರೆ ಸ್ನೇಹಿತರು ಪ್ರತಿ ವರ್ಷವೂ ಸುಮಾರು 30 ವರ್ಷಗಳಿಂದ ಈ ಒಂದು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲೂ ಇತಿಹಾಸ ಏನಪ್ಪ ಅಂದರೆ ಈ ದೊಡ್ಡ ಬಸವಣ್ಣನಿಗೆ 800 ವರ್ಷಗಳ ಇತಿಹಾಸದಲ್ಲಿ ಯಾವತ್ತೂ ಬೆಣ್ಣೆ ಅಲಂಕಾರ ಆಗಿರಲಿಲ್ಲ. 2004 ನಮ್ಮ ಸಂಘ ಸಂಸ್ಥೆ ಏನಿದೆ ಅದರಿಂದ ಪ್ರತಿಯೊಬ್ಬರೂ ಹೋಗಿ ಕೇಳಿಕೊಂಡು ಬಂದು ಆ ಒಂದು 750 ಕೆಜಿಗಳಷ್ಟು ಬೆಣ್ಣೆ ಇಡಿಸ್ತು. ಆ ದಿವಸ ಸುಮಾರು 2 ರಾತ್ರಿಗಳ ಕಾಲ ಅಲಂಕಾರ ಮಾಡಿ ಮುಗಿಸಿದ್ವಿ. ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಆ ಕಾರ್ಯಕ್ರಮ ನಡೆಸಿರ್ತಕ್ಕಂಥದ್ದು ನಮ್ಮ ಈ ಬಸವನಗುಡಿ ಫ್ರೆಂಡ್ಸು. ಹಾಗಲ್ಲದೆ ಈ ಕಡಲೆಕಾಯಿ ಪರಿಷೆಗೆ ತುಂಬ ಇತಿಹಾಸ ಇದೆ. ಆ ಇತಿಹಾಸ ಈಗಾಗಲೇ ನಿಮ್ಮ ಹತ್ರ ಬಂದಿರ್ಬೋದು. ಇಲ್ಲಿ ಅಜ್ಜಿ ಅಂತ ಒಬ್ಬರು ಇದ್ದಂತೆ, ಅವರು ಹೊಲದಲ್ಲಿ ಬಸವ ಬಂದು ಎಲ್ಲ ಮೇಯ್ಕೊಂಡು ಹೋಗ್ತಾ ಇದ್ದಂತೆ. ಅವ್ರು ಕೇಳಿಕೊಂಡಾಗ ಆ ತಾಯಿಯ ಒಂದು ಮಾತಿಗೆ ಹೋಗೊಟ್ಟು ನನ್ನ ಕಡಲೆಕಾಯಿ ಪರಿಷೆ ಅಂದರೆ ಕಡಲೆಕಾಯಿ ತಿಂದು ಹೋಗ್ತಾ ಇದ್ದೀನಿ, ಆ ಜಾತ್ರೆಯನ್ನು ನೀನು ಮಾಡು ಅಂದಾಗ ಅಜ್ಜಿ ಮಾಡ್ಕೊಂಬಂದ್ಲಂತೆ. ಅದೇ ಈಗಲೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಇದು ಇಲ್ಲಿಯ ವಿಶೇಷ, ಇದು ಇಲ್ಲಿಯ ವಿಶೇಷ. ಇನ್ನೊಂದು ವಿಶೇಷ, ತುಂಬ ವರ್ಷಗಳಿಂದ ನಾವು ಐತಿಹಾಸಿಕ ಇದನ್ನ ಕಡಲೆಕಾಯಿ ಪರಿಷೆ ತುಂಬ ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ 11 ಗಂಟೆಯಿಂದ ಸಾಯಂಕಾಲದವರೆಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ಸುಮಾರು ಎಲ್ಲ ನಮ್ಮ ಮಾವದಿಯರು ಉಚಿತವಾಗಿ ಪ್ರತಿ ವರ್ಷನೂ ಇದೇ ಥರ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ದೊಡ್ಡ ಗಣೇಶ ಬಸವಣ್ಣನಿಗೆ ಇಲ್ಲಿಂದ ನೈವೇದ್ಯ ಕಳಿಸಿ ಅಲ್ಲಿ ಆದಮೇಲೆ ಒಳಗಡೆಯಿಂದ ಪ್ರಸಾದಗಳು ಸಾಯಂಕಾಲದವರೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬಸವಣ್ಣನಿಗೆ ಇಲ್ಲಿಂದ ನೈವೇದ್ಯ ಕಳಿಸೋದು ನೈವೇದ್ಯ ಇಲ್ಲಿ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಾ? ಸುಮಾರು ನಮ್ಮ ಕಣ್ಣಿಗೆ ನಾವು ಒಂದು 30 ವರ್ಷಗಳಿಂದ ನಡೀತಾ ಇದೆ. ವಿಶೇಷ ಅಂದರೆ ನೋಡಿ, ಇದು ಬೆಣ್ಣೆ ಅಲಂಕಾರ, 750 ಕೆಜಿ ಬೆಣ್ಣೆ ಅಲಂಕಾರ. ಅದು ಕೆಂಪೇಗೌಡ ಕಾಲದಿಂದ ಯಾರು ಬೆಣ್ಣೆ ಅಲಂಕಾರ ಮಾಡಿಲ್ಲ. ನಮ್ಮ ಸ್ನೇಹಿತರೆಲ್ಲ ಸೇರಿ 750 ಕೆಜಿ ಬೆಣ್ಣೆ 2006 4 750 ಕೆಜಿ ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬರ್ತಾ ಇದ್ದಾರೆ? ಒಂದೇ ವರ್ಷ ಪರ್ಮಿಷನ್ ಕೊಟ್ಟಿಲ್ಲ, ಅದು ಒಂದೇ ವರ್ಷ ಕೊಟ್ಟಿಲ್ಲ. ಒಂದೇ ವರ್ಷ ಈ ವರ್ಷ ಆಗಿದೆಯಾ? ಇಲ್ಲ ಇಲ್ಲ, 2004 ತಿರ್ಗಾ ಇವೇ ಇಲ್ಲ, ಅದಕ್ಕೆ ಹಿಂದೆನೂ ಇಲ್ಲ. ಅದು ಮಾಡಿದ್ದು ನೀವೇ ನೋಡಿ ಫ್ರೆಂಡ್ಸು. ಹೌದು, ಚೆನ್ನಾಗಿದೆ. ನಿಮ್ಮ ಅಕ್ಕಕ್ಕೆ 4 ತಿನ್ ಬೆಣ್ಣೆ ಇಳಿಸಿದೆ ಸರ್? ಹೌದಾ? ನಿಮ್ಮ ಅಕ್ಕ 1ಕ್ಕೆ 4 ತಿನ್ ಬೆಣ್ಣೆ ಇಳಿಸಿದೆ. ನೀವು ಬಸವನ ಮೇಲೆ ನೋಡಿದ್ರೆ 100 ಕೆಜಿ ರಾಗಿ ಒಂದೇ ಸತಿ ಒಣಗಾಕ್ಬೋದು. ಅಷ್ಟು ಅಗಲ ಇಲ್ಲ ನಾವು ನೋಡೋದಕ್ಕೆ. ಇಷ್ಟು ಮೇಲ್ಗಡೆ 100 ಕೆಜಿ ರಾಗಿ ಹಾಕಿದ್ರೆ ಒಂದು ಕಾಳು ಕೆಳಗಡೆ ಬೀಳೋದಿಲ್ಲ. ಅಷ್ಟು ಪ್ರಶಸ್ತವಾಗಿದೆ. ಅದು ತೊಳೆಯೋದಕ್ಕೆ 2 ಸಿಲಿಂಡ್ರು ಬಿಸಿನೀರು ಕುಡಿಯೋ ನೀರು ಈ ಥರ ಮಾಡಿದ್ವಿ. ಅದು 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 ಬಿಟ್ಟರೆ ಇತಿಹಾಸ ಯಾರು ಮಾಡಕ್ಕೆ ಇವತ್ತು ಎಲ್ಲರೂ ಪ್ರಸಾದ ಹಂಚುತ್ತಾ ಇದ್ದೀರಾ? 30 ವರ್ಷ ಮಾಡ್ತಾರೆ. ಹೌದು, 30 ವರ್ಷ. ಇದು ಯಾವ ಕಡೆ ನಡೀತಾ ಇದೆ? 30 ವರ್ಷದ ಮಗನೇ ಮನೆ ಹತ್ರ ಅವ್ರು ಬರ್ತೀನಿ ಕಣ.
ರೈಟ್ ಸರ್. ಥ್ಯಾಂಕ್ ಯು, ಮಾತಾಡ್ತೀರಿ? ಇದು ರೈಟ್ ನ್ಯೂಸ್.